ಇಲಾಖೆ ಕಾರ್ಪೊರೇಷನವರು ಪೊಲೀಸ್ ಇಲಾಖೆ ಮತ್ತು ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲ ಸೇರಿ ನಮ್ಮ ಸರ್ಕಾರದ ಏನೇನು ಗೈಡ್ಲೈನ್ಸ್ ಇದಾವೋ ವಿತೌಟ್ ಮಾಸ್ಕಲ್ಲಿ ಇರೋರು ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತಾ ಇದ್ದಾರೆ ಯಾರ್ಯಾರು ಮಾಡ್ತಾ ಇಲ್ಲೋ ಇವ್ರ ಮೇಲೆ ಕೇಸಸ್ ಮಾಡಲಿಕ್ಕೆ ನಾವು ಈ ಎಂ ಜಿ ರೋಡಲ್ಲಿ ಇವತ್ತು ಕಾರ್ಯಾಚರಣೆ ಮಾಡಿದ್ವಿ ಏರ್ ಕಂಡೀಷನ್ ಹಾಲ್ಸ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ಗೆ 10,000 ದಂಡೆ ಮತ್ತು ನಾನ್ ಏರ್ ಕಂಡೀಷನ್ ಏರ್ 5,000 ಎಸ್ಟಾಬ್ಲಿಷ್ಮೆಂಟ್ಸ್ ಅಂಡ್ ಶಾಪ್ಸ್ಗೆ 5,000 ದಂಡ ಮತ್ತು ವಿತೌಟ್ ವೇರಿಂಗ್ ಮಾಸ್ಕ್ ಔಟ್ಸೈಡ್ ಪಬ್ಲಿಕ್ ಕಾರ್ಪೊರೇಷನ್ ಏರಿಯಾ ಇರೋದ್ರಿಂದ 250 ರೂಪಾಯಿ ಇದು ಇನ್ನೂ ಜಾಸ್ತಿ ಮಾಡ್ತೀವಿ ನಾವು ಆಲ್ರೆಡಿ ಟೀಮ್ಸ್ ಅನ್ನು ಮಾಡಿದ್ವಿ ರೆವೆನ್ಯೂ ಇದು ಕಾರ್ಪೊರೇಷನ್ ಅಂಡ್ ಪೊಲೀಸ್ ಏರಿಯಾದಿಂದ ಸೊ ಬೇಸಿಕಲಿ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಇದರ ಮೇಲೆ ನಾವು ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ ಕೇಸಸ್ ಜಾಸ್ತಿ ಆಗ್ತಾ ಇದೆ ಎರಡನೇ ಅಲ ತುಂಬ ಪ್ರಮಾದ ಜನರಿಗೆ ನಮಗೆ ಸೊ ಅದಕ್ಕೋಸ್ಕರ ಎಲ್ಲರೂ ಅಪೀಲ್ ಏನಂದರೆ ಪಬ್ಲಿಕ್ಕಿಗೆ ದಯವಿಟ್ಟು ಮಾಸ್ಕ್ ಹಾಕ್ಕೊಳ್ಳಿ ಆಗಾಗ ಸ್ಯಾನಿಟೈಸೇಷನ್ ಮಾಡ್ಕೊಳ್ಳಿ ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಯಾವುದೇ ಥರ ಡೇಸ್ಮೆಂಟ್ ಇರುವುದು ಅತ್ಯ ಅದು ತುಂಬ ಎಮರ್ಜೆನ್ಸಿ ಇದ್ರೆ ಬಿಟ್ಟು ರಿಮೈನಿಂಗ್ ಟೈಮಲ್ಲಿ ಮನೆಯಲ್ಲೇ ಇರಬೇಕು ಅಂತ ಈಗಾಗಲೇ ನಾವು ಸರ್ಕಾರದ ನಿರ್ದೇಶನದ ಪ್ರಕಾರ ಏನು ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಬಗ್ಗೆ ನಮಗೆ ತಿಳಿಸಿದ್ದಾರೆ ಅದರ ಪ್ರಕಾರ ನಾವು ಸಂತೆ ಮತ್ತು ಜಾತ್ರೆಗಳನ್ನು ನಿಷೇಧ ಮಾಡಿದ್ದೀವಿ ಮ್ಯಾರೇಜ್ ಹಾಲ್ಗಳಲ್ಲೂ ಸಹಿತ ಈಗ ಹೊಸ ಗೈಡ್ಲೈನ್ಸ್ ಪ್ರಕಾರ ಕ್ಲೋಸ್ಡ್ ಇದ್ದರೆ 100 ಹೊರಗಡೆ ಇದ್ದರೆ 200 ಅಂತ ಈಗಾಗಲೇ ನಿಗದಿಪಡಿಸಿದ್ದಾರೆ ಇದರ ವಿರುದ್ಧ ಯಾರಾದರೂ ಹೆಚ್ಚಾಗಿ ಜನ ಸೇರಿದರೆ ಅದರ ಮೇಲೆ ಕ್ರಮ ಜರುಗಿಸೋಕ್ಕೆ ನಾವು ಟಾಸ್ಕ್ ಫೋರ್ಸ್ ಅಂತ ತಾಲೂಕು ವೈಸ್ ಮಾಡಿ ತಹಸೀಲ್ದಾರ್ ಇನ್ಸ್ಪೆಕ್ಟರ್ ಹಾಗೂ ಚೀಫ್ ಆಫೀಸರ್ ಮತ್ತು ಇಒ ಇದ್ರ ತಂಡ ರಚಿಸಿದ್ದೀವಿ ಯಾವುದೇ ರೀತಿಯಿಂದ ವಯಲೇಷನ್ ಆಗದಂಗೆ ನೋಡಬೇಕು ಅಂತ ನಾವು ಅಷ್ಟೇ ಅಲ್ಲದೆ ತುಮಕೂರು ಜಿಲ್ಲೆಯಲ್ಲಿ ಪಾಸಿಟಿವ್ ಕೇಸಸ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತಿರುವ ನಿಟ್ಟಿನಲ್ಲಿ ಅದರಲ್ಲೂ ಸಹಿತ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸಿಟಿವ್ ಕೇಸಸ್ ಬರೋದರಿಂದ ಈಗ ನಾವು ಜಂಟಿಯಾಗಿ ಕಾರ್ಯಾಚರಣೆ ಪೊಲೀಸ್ ಇಲಾಖೆ ಪಾಲಿಕೆ ಹಾಗೂ ಎಲ್ಲರೂ ಸೇರಿ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಅವರಿಗೆ ಒಂದು ಎಜುಕೇಟ್ ಮಾಡೋದು ಎರಡನೇದು ಈಗಾಗಲೇ ಸಾಕಷ್ಟು ಸಲ ಮಹಾನಗರ ಪಾಲಿಕೆಯಿಂದ ಅವರಿಗೆ ತಿಳುವಳಿಕೆ ನೀಡಿದರೂ ಸಹಿತ ಅವರು ಯಾವುದೇ ಕೆಲವರು ಬಿಹೇವಿಯರ್ ಸರಿಯಾಗಿ ಮಾಡ್ತಾ ಇಲ್ಲ ಮಾಸ್ಕ್ ಧರಿಸ್ತಾ ಇಲ್ಲ ಮಾಸ್ಕ್ ಧರಿಸಿದ್ರೂ ಸಹಿತ ಸರಿಯಾಗಿ ಧರಿಸಬೇಕಾಗಿದ್ದರೂ ಧರಿಸ್ತಾ ಇಲ್ಲ ಈ ನಿಟ್ಟಿನಲ್ಲಿ ಅವರಿಗೆ ನಾವು ದಂಡವನ್ನು ವಿಧಿಸುವಂಥದ್ದು ಮಾಡಿದ್ದೀವಿ ಈ ಕಾರ್ಯಾಚರಣೆ ಮುಂದಿನ ದಿನಗಳಲ್ಲೂ ನಡೀತದೆ ಈ ದಂಡ ಹಾಕೋದಾಗಲಿ ಅವರಿಗೆ ಶಿಕ್ಷೆ ವಿಧಿಸೋದಾಗಲಿ ಇದರ ಉದ್ದೇಶ ಅಲ್ಲ ಉದ್ದೇಶ ಏನಂದರೆ ಕೋವಿಡ್ ಹರಡದಂತೆ ತಡೆಯುವುದೇ ನಮ್ಮದು ಮುಖ್ಯ ಉದ್ದೇಶ ಇರೋದ್ರಿಂದ ನಾವು ಅವರಿಗೆ ಒಂದು ಅವೇರ್ನೆಸ್ ಕೊಡ್ತಾ ಮಾಡ್ತಾ ಇದ್ದೀವಿ ಎರಡನೇದು ಅವರಿಗೆ ಕೆಲವರು ಏನಾಗಿದ್ದಾರೆ ಕ್ಯಾಜುವಲ್ ಇದ್ದವರಿಗೆ ನಾವು ತಿಳುವಳಿಕೆ ಹೇಳಿ ಅವರಿಗೆ ಒಂದು ಫಸ್ಟ್ ಬಾರಿ ಈಗ ಈ ಥರ ಮಾಡ್ತಾ ಇದ್ದೀವಿ ಅವರು ರಿಪೀಟೆಡ್ ಇದೇ ಮಿಸ್ಟೇಕ್ ಮಾಡಿದರೆ ನಾವು ಕಾರ್ಪೊರೇಷನ್ನಿಂದ ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಎಲ್ಲ ಅಂಗಡಿಗಳನ್ನು ಕ್ಲೋಸ್ ಮಾಡುವಂಥದ್ದನ್ನು ನಾವು ಮಾಡೋದಕ್ಕೆ ಕ್ರಮ ಜರುಗಿಸ್ತೀವಿ